ಕೊಡಗಲ್ಲಿ ಮೂರು ರೀತಿಯ ಆತಂಕ ಒಂದು ಮಳೆ ಮಗದೊಂದು ಕಡೆ ಭೂಮಿ ಕಂಪಿಸ್ತಾ ಇರೋದು ಪದೇ ಪದೇ ಒಂದೇ ಜಾಗದಲ್ಲಿ ಇನ್ನೂ ಒಂದು ಏನಪ್ಪಾ ಅಂತ ಹೇಳಿದ್ರೆ ಭೂಮಿ ಕುಸಿತ ಆಗ್ತಾ ಇರೋದು ಇತ್ತೀಚೆಗೆ ಕಳೆದ ಎರಡು ಮೂರು ದಿನಗಳಿಂದ ಮಳೆ ಕೂಡ ಅಲ್ಲಿ ಜಾಸ್ತಿ ಆಗ್ತದೆ ಕೊಡಗು ಭಾಗದಲ್ಲಿ ಆಮೇಲೆ ಅಂತರ್ಜಲ ಹೆಚ್ಚಾಗ್ತಾ ಇದ್ದು ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದ್ದು ಭೂಮಿ ಕುಸಿಯುವ ಆತಂಕ ಈಗ ಅಲ್ಲಿನ ಜನರನ್ನು ಕಾಡ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ವರುಣನ ಕೇಕೆ ಮುಂದುವರೆದಿದೆ ದಿನೇ ದಿನೇ ಮಳೆಯ ಆರ್ಭಟ ಹೆಚ್ಚಾಗ್ತಿದ್ದು ಜಿಲ್ಲೆಯ ಹಳ್ಳ ಕೊಳ್ಳಗಳು ನದಿಗಳು ತುಂಬಿ ಹರಿತಾ ಇದೆ ನದಿ ಪಾತ್ರದ ಜನರಿಗೆ ಮತ್ತೆ ಪ್ರವಾಹದ ಆತಂಕ ಶುರುವಾಗಿದೆ ಇತ್ತ ಅಂತರ್ಜಲದ ಮಟ್ಟ ಹೆಚ್ಚಾಗಿ ಗುಡ್ಡಗಳು ಕುಸಿಯುವ ಮುನ್ಸೂಚನೆ ನೀಡಿದೆ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ಮೊಣ್ಣಗೇರಿಯಲ್ಲಿ ಭೂಕುಸಿತ ಉಂಟಾಗಿದೆ ಗ್ರಾಮದ ವೆಂಕಪ್ಪ ಎಂಬುವರ ಮನೆಯ ಮುಂಭಾಗದ ಗುಡ್ಡ ಕುಸಿದಿದೆ ಕಾಫಿ ತೋಟ ಭೂ ಸಮಾಧಿಯಾಗಿದೆ ಭೂಕುಸಿತ ಉಂಟಾದ ಪ್ರದೇಶದಲ್ಲಿ ಬಿರುಕು ಮೂಡಿದೆ ಮಡಿಕೇರಿ ತಾಲೂಕಿನ ಒಂದನೇ ಮುಣ್ಣಂಗಿರಿ ಗ್ರಾಮದ ವೆಂಕಪ್ಪ ಅನ್ನೋರ ಮನೆಯ ಮುಂಭಾಗದಲ್ಲಿ ಇದ್ದೀನಿ ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಈ ಮನೆಯ ಮುಂಭಾಗ ಕಾಫಿ ತೋಟ ಏನಿತ್ತು ಈ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಇದು ಸಂಪೂರ್ಣವಾಗಿ ಆ ಭೂಮಿಯ ಏ ಸಣ್ಣ ಬೆ ಗುಡ್ಡ ಇತ್ತು ಆ ಗುಡ್ಡ ಸಂಪೂರ್ಣವಾಗಿ ಕುಸ್ತಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲೇ ಒಂದು ರೀತಿಯ ಬಿರುಕಿತ್ತಂತೆ ಇತ್ತಂತೆ ಈ ಭಾಗದಲ್ಲಿ ಹಾಗಾಗಿ ಈಗ ಮಳೆಯ ಆರ್ಭಟ ಹೆಚ್ಚಾಗಿ ಈ ಸಂಪೂರ್ಣವಾಗಿ ಏನು ಈ ಗುಡ್ಡ ಇದೆ ಇದು ಕುಸ್ತು ಹೋಗಿರ್ತಕ್ಕಂಥದ್ದು ಈ ಮನೆಯ ಪಕ್ಕದಲ್ಲಿ ಅನ್ ಜಲ ಹೆಚ್ಚಾಗಿ ಬರ್ತಾ ಇದೆ ಜಲದ ಅಂಶ ಅಂತರ್ಜಲದ ಅಂಶ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಒಂದು ಏನು ಗುಡ್ಡ ಏನಿದೆ ಈ ಗುಡ್ಡದ ಮಧ್ಯದಿಂದ ಜಲ ಓಪನ್ ಆಗಿರ್ತಕ್ಕಂಥದ್ದು ಈ ನೀರು ಸಂಪೂರ್ಣವಾಗಿ ಹರಿದು ಹೋಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಬೆಟ್ಟದ ತಪ್ಪಲಿನಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಅದರ ಪರಿಣಾಮದಿಂದಾಗಿ ಭೂಮಿಯ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ನಿವಾಸಿಗಳು ಹೇಳುವಂಥ ಮಾತುಗಳು ಇಲ್ಲಿ ಇರಲಿಕ್ಕೆ ನಮಗೆ ಒಂದು ರೀತಿಯ ಆತಂಕ ಇದೆ ಹಾಗಾಗಿ ಮಕ್ಕಳು ಮತ್ತೆ ಗ್ರಾಮಸ್ಥರು ಸ್ಥಳಾಂತರ ಆಗಿ ಅಂತ ಹೇಳ್ತಾ ಇದ್ರೆ ಇನ್ನು ಜಿಲ್ಲೆಯ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದು ಕಾವೇರಿ ನದಿ ಪಾತ್ರದ ಜನರಿಗೆ ಒಂದು ಕಡೆ ಆತಂಕ ಹೆಚ್ಚಿದೆ ಭಾಗಮಂಡಲ ನಾಪುಕ್ಳು ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ ಮತ್ತೆ ಎರಡು ಅಡಿಯಷ್ಟು ನೀರು ಹರಿತಾ ಇದೆ ಇನ್ನು ಕುಶಾಲನಗರ ತಾಲೂಕಿನ ದುಬಾರೆ ಬಳಿಯ ಕಾವೇರಿ ನದಿ ಮೈದುಂಬಿ ಉಕ್ಕಿ ಹರಿತಾ ಇದ್ದು ನಿನ್ನೆ ಹತ್ತಕ್ಕೂ ಹೆಚ್ಚು ಜನರಿದ್ದ ಬೋಟ್ ಸಿಲುಕಿಕೊಂಡಿತ್ತು ಬಳಿಕ ಸ್ಥಳೀಯ ಯುವಕರೇ ರಕ್ಷಿಸಿದ್ದಾರೆ ಮಳೆಯ ಅವಾಂತರಗಳ ಮಧ್ಯೆ ಯುವಕನೋರ್ವ ಹುಚ್ಚು ಕೃತ್ಯಕ್ಕೆ ಮುಂದಾದ ಘಟನೆ ಕೂಡ ನಡೆದಿದೆ ಯುವಕ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದಾಗ ಕೂಡಲೇ ಗ್ರಾಮದ ಯುವಕರು ಆ ಯುವಕನನ್ನ ಬಚಾವ್ ಮಾಡಿದ್ದಾರೆ ಒಟ್ನಲ್ಲಿ ಕೊಡಗು ಮಂದಿಗೆ ದಿನೇ ದಿನೇ ಆತಂಕ ಈ ರಣಮಳೆಯಿಂದ ಹೆಚ್ಚಾಗ್ತಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ